ಹಾಯ್ ಫ್ರೆಂಡ್ಸ್, ಮಸ್ತ್ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಚುನಾವಣೆ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದಾದ್ಮೇಲೆ ಒಂದರಂತೆ ವಿವಾದಕ್ಕೆ ಒಳಗಾಗೋ ಕ್ರಮಗಳನ್ನು ತಗೊಳ್ತಾ ಇದೆ. ರಾಜಕೀಯವಾಗಿ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಒಂದು ಕಡೆ ರಾಹುಲ್ ಗಾಂಧಿಯ ವೈನಾಡು ಕ್ಷೇತ್ರದ ವ್ಯಕ್ತಿಗೆ ಇಲ್ಲಿಂದ ಪರಿಹಾರ ಕೊಟ್ಟು ಆಮೇಲೆ ಪೇಚಿಗೆ ಸಿಕ್ಕಾಕೊಂಡಿದ್ರು. ಅಲ್ಲಿನವರು ಕಾಡಾನೆ ದಾಳಿಗೆ ಮೃತಪಟ್ಟರೆ ಇಲ್ಲಿಂದ ಯಾಕೆ ರಾಜ್ಯದ ದುಡ್ಡನ್ನು ಯಾಕೆ ಕೊಡಬೇಕು ಅಂತ ಬಿಜೆಪಿ ಕೇಳ್ತು. ಮತ್ತೊಂದು ಕಡೆ ಶಾಲೆಗಳಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ಟೆಕ್ಸ್ಟನ್ನು ಚೇಂಜ್ ಮಾಡಿ ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಅದನ್ನು ಮಾಡಿಫೈ ಮಾಡಿ ಹಾಕಿ ಅದಕ್ಕೂ ಕೂಡ ಟೀಕೆ ಗುರಿಯಾದರು. ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಅಂತ ಹೇಳಿ ಮತ್ತೊಂದು ರೀತಿಯಲ್ಲಿ ವಿವಾದ ಸೃಷ್ಟಿ ಮಾಡಿಕೊಂಡ್ರು. ಈ ವಿವಾದಗಳು ಹಿಂದೆ ಸರಿಯೋ ಹೊತ್ತಿಗೆ ಈಗ ರಾಜ್ಯದಲ್ಲಿ ಇದರ ಅಪ್ಪನಂತ ವಿವಾದ ಚಿಗುರೊಡೆದಿದೆ, ಅಥವಾ ದೊಡ್ಡಪ್ಪ ದೊಡ್ಡಮ್ಮನಂತಹ ವಿವಾದ ಚಿಗುರೊಡೆದಿದೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಆದಾಯದ ಮೇಲೆ ಸಿದ್ದು ಸರ್ಕಾರ ಟ್ಯಾಕ್ಸ್ ಹಾಕಿರೋ ಸಂಬಂಧ ಬಿಜೆಪಿಯಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಇದು ಸಿದ್ದರಾಮಯ್ಯರ ಹಿಂದೂ ವಿರೋಧಿ ನೀತಿ, ಅಲ್ಪಸಂಖ್ಯಾತರ ಓಲೈಕೆ ಅಂತ ಸಿದ್ದರಾಮಯ್ಯ ವಿರುದ್ಧ ಪೋಸ್ಟರ್ ವಾರ್ ಮಾಡ್ತಿದ್ದಾರೆ. ಬರೀ ಸ್ಟೇಟ್ ಬಿಜೆಪಿ ಅಲ್ಲ, ಯಾವಾಗ ಸಿದ್ದು ಸರ್ಕಾರದ ಈ ನೀತಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕಂಡುಬಂತು ಆ ಕಡೆ ಕೇಂದ್ರ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ಅವರು ಕೂಡ ಅಲ್ಲಿಂದಲೂ ಬಾಣಗಳನ್ನು ಬಿಡೋಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ. ಹಾಗಿದ್ರೆ ಏನಿದು ವಿವಾದ? ಸಿದ್ದರಾಮಯ್ಯ ಸರ್ಕಾರ ಮಾಡಿರೋ ಆ ರೂಲ್ಸಲ್ಲಿ ಏನಿದೆ? ದೇವಸ್ಥಾನಗಳ ಮೇಲೆ ತೆರಿಗೆ ವಿಧಿಸೋದಕ್ಕೆ ಬಿಜೆಪಿ ಅಲ್ಪಸಂಖ್ಯಾತರ ಓಲೈಕೆ ಇದು ಅಂತ ಹೇಳೋದಕ್ಕೆ ಏನು ಕಾರಣ? ಏನು ಲಾಜಿಕ್ ಅವ್ರು ಕೊಡ್ತಾ ಇದ್ದಾರೆ? ಚುನಾವಣೆ ಮೇಲೆ ಇದು ಯಾವ ರೀತಿ ಪರಿಣಾಮವನ್ನು ಬೀರೋ ಸಾಧ್ಯತೆ ಇರುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ ತುಂಬ ಕ್ವಿಕ್ ಆಗಿ. ಸಿದ್ದು ಸರ್ಕಾರದಿಂದ ದೇಗುಲ ತೆರಿಗೆ ಆದೇಶ ಪತ್ರದಲ್ಲಿ ಏನಿದೆ? ಸ್ನೇಹಿತರೆ, ಈ ಇಡೀ ವಿವಾದದ ಕೇಂದ್ರ ಬಿಂದು ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಆದೇಶದ ಪತ್ರ. ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾದುದು ಅಂತ ಹೆಡ್ಲೈನ್ ಇರೋ ಈ ಆದೇಶ ಪತ್ರವನ್ನ 2024 February 20 ಮಂಗಳವಾರ ಪ್ರಕಟಣೆ ಮಾಡಿದ್ರು. ಕರ್ನಾಟಕದ 16ನೇ ವಿಧಾನಸಭೆಯ 13ನೇ ಅಧಿವೇಶನ ಅಂತ ಬರೆದು ಈ ತಿದ್ದುಪಡಿ ತರಲಾಯಿತು. ಈ ತಿದ್ದುಪಡಿಯ ಹೆಸರು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ವಿಧೇಯಕ 2024 ಅಂತ. ಇದರ ಪ್ರಕಾರ ಇನ್ಮುಂದೆ ಯಾವ ಸಂಸ್ಥೆಗಳ ಒಟ್ಟು ವಾರ್ಷಿಕ ಆದಾಯ 1 crore rupees ದಾಟುತ್ತೋ ಆ ಸಂಸ್ಥೆಗಳ ನಿವ್ವಳ ಆದಾಯದ 10% ಹಾಗೆ ಯಾವ ಸಂಸ್ಥೆಗಳ ಒಟ್ಟು ವಾರ್ಷಿಕ ಆದಾಯ 10 lakh rupees ದಾಟುತ್ತೋ, ಅಂದರೆ 1 crore rupees ಮೀರಿರೋದಿಲ್ಲವೋ, ಆ ಸಂಸ್ಥೆಗಳ ನಿವ್ವಳ ಆದಾಯದ 5% ತೆರಿಗೆ ಹಾಕಬೇಕು ಅಂತ ಇದರಲ್ಲಿ ಹೇಳಲಾಯಿತು. ಈಗ ಈ ಅಂಕಿಅಂಶಗಳನ್ನು ನೋಡಿ. ಇದು ಮುಜರಾಯಿ ಇಲಾಖೆ ಕೊಟ್ಟಿರೋ ಮಾಹಿತಿ. ಇದರ ಪ್ರಕಾರ ನಮ್ಮ ರಾಜ್ಯದಲ್ಲಿ 201 ಸಂಸ್ಥೆಗಳು ಅಥವಾ ದೇಗುಲಗಳಿದ್ದಾವೆ. ಇವುಗಳ ವಾರ್ಷಿಕ ವರಮಾನ 25 lakh rupees ಮೀರಿದೆ. ಅಂದರೆ ಈ ದೇಗುಲಗಳಲ್ಲಿ 50 crore, 10 crore, 20 crore, 5 crore, 1 crore, ಹೀಗೆ ಕೋಟಿ ಕೋಟಿ ಆದಾಯ ಬರೋ ದೇಗುಲಗಳು ಸೇರಿದವೆ. ಒಟ್ಟಾರೆ 25 lakh rupees ಆದಾಯ ಮೀರಿದ ದೇಗುಲಗಳು 201. ಹಾಗೆ 5 lakh to 25 lakh rupees ಆದಾಯ ಇರೋ ಪ್ರವರ್ಗ ಬಿ ದೇಗುಲಗಳು 139. ವಾರ್ಷಿಕವಾಗಿ 500,000 ತನಕ ಆದಾಯ ಹೊಂದಿರೋ ಪ್ರವರ್ಗ ಸಿ ದೇಗುಲಗಳು 34,223 ಇವೆ. ಈ ಹೊಸ ಆದೇಶದ ಪ್ರಕಾರ 10 lakh rupees ಆದಾಯ ಮೀರಿದ ದೇಗುಲಗಳು ಮತ್ತು ಸಂಸ್ಥೆಗಳು ಅವರವರ ಆದಾಯಕ್ಕೆ ತಕ್ಕ ಹಾಗೆ 10% and 5% ತೆರಿಗೆ ಬ್ರಾಕೆಟಲ್ಲಿ ಎಷ್ಟಕ್ಕೆ ಬರ್ತಾರೋ ಅಷ್ಟು ಟ್ಯಾಕ್ಸನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ. ಇದರ ವಿರುದ್ಧ ಈಗ ಬಿಜೆಪಿ ದೊಡ್ಡ ಫೈಟ್ ಆರಂಭ ಮಾಡಿದೆ. ಬಿಜೆಪಿ ಆರೋಪ ಏನು? ಯಾವಾಗ ರಾಜ್ಯ ಸರ್ಕಾರದಿಂದ ಇಂಥ ಒಂದು ವಿಧೇಯಕ ಬಂತೋ ಬಿಜೆಪಿ ಕೂಡ ಅಲರ್ಟ್ ಆಗಿದೆ. ರಾಜ್ಯ ಬಿಜೆಪಿ ಮುಖ್ಯಸ್ಥ ವಿಜಯೇಂದ್ರ ಟ್ವೀಟ್ ಮಾಡಿ ಸೆಕ್ಯುಲರ್ ವೇಷ ಹಾಕೊಂಡು ಕಾಂಗ್ರೆಸ್ನವರು ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವರ ಕಣ್ಣು ದೇಗುಲದ ಆದಾಯಗಳ ಮೇಲೂ ಬಿದ್ದಿದೆ. ಯಾಕೆ ಬರೀ ಹಿಂದೂ ದೇಗುಲಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಾ ಇದೆ, ಬೇರೆ ಧರ್ಮಗಳ ವಿಚಾರ ಯಾಕೆ ನಿಮಗೆ ಎತ್ತಕ್ಕಾಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈ ಕಡೆ ವಿಪಕ್ಷ ನಾಯಕ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಹಿಂದೂ ರುದ್ರಭೂಮಿಗಳ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ 10 crore rupees ಮೀಸಲಿಟ್ಟಿದೆ, ಆದರೆ ವಕ್ಫ್ ಮಂಡಳಿಗೆ 100 crore rupees ಅನುದಾನವನ್ನು ಕೊಟ್ಟಿದೆ. ಇದು ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಅಂತ ಹೇಳಿದ್ದಾರೆ. ಬರೀ ಬಿಜೆಪಿ ಸ್ಟೇಟ್ ಯೂನಿಟ್ ಮಾತ್ರ ಅಲ್ಲ, ಸೆಂಟ್ರಲ್ ಬಿಜೆಪಿ ಕೂಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದೆ. ಇದಕ್ಕೆ ಕಾರಣ ಆಗಿರೋದು ಆದೇಶ ಪತ್ರದಲ್ಲಿರೋ ಇನ್ನೊಂದು ಕ್ರಮ. ಅದರಲ್ಲಿ ಏನಿದೆ ಅಂದರೆ, ಅಧಿಸೂಚಿತ ಸಂಸ್ಥೆಗಳಲ್ಲಿ ಅಂದರೆ ಹಿಂದೂ ಧಾರ್ಮಿಕ ದತ್ತಿಯ ಸಂಸ್ಥೆಗಳಲ್ಲಿ ವ್ಯವಸ್ಥಾಪನಾ ಸಮಿತಿ ರಚಿಸೋಕೆ ಹೇಳಲಾಗಿದೆ. ಆ ಪೈಕಿ ಗರಿಷ್ಠ 9 ಇರೋ ಒಂದು ಸಮಿತಿ ರಚಿಸಬಹುದು. ಆ 9 ಜನರಲ್ಲಿ 1 ದೇಗುಲದ ಪ್ರಧಾನ ಅರ್ಚಕ ಅಥವಾ ಅರ್ಚಕ,
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟಿಗೆ ಸೇರಿದವರಿಂದ ಕೊನೆ ಪಕ್ಷ ಒಬ್ರು ಹಾಗೂ ಇಬ್ಬರು ಮಹಿಳೆಯರು ಮತ್ತು ಸಂಸ್ಥೆ ಇರುವ ಸ್ಥಳದಲ್ಲಿ ವಾಸ ಮಾಡ್ತಿರೋ ವ್ಯಕ್ತಿಗಳ ಪೈಕಿ ಕೊನೆ ಪಕ್ಷ ಒಬ್ಬರು ಸದಸ್ಯರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಲಾಗಿದೆ. ಜೊತೆಗೆ ಇದಕ್ಕೆ ಹಿಂದೂ ಅಥವಾ ಬೇರೆ ಧರ್ಮದವರಿಂದಲೂ ಸದಸ್ಯರನ್ನ ನೇಮಕ ಮಾಡ್ಕೋಬಹುದು ಅಂತ ಬರೆಯಲಾಗಿದೆ. ಇದು ವಿವಾದಕ್ಕೆ ಕಾರಣ ಆಗಿದೆ. ಬಿಜೆಪಿಯ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ಟ್ವೀಟ್ ಮಾಡಿ, ಇದು ಆಘಾತಕಾರಿ ನಡೆ. ಹಿಂದೂಗಳು ತಮ್ಮ ಸಮುದಾಯಗಳ ವ್ಯವಹಾರ ನಡೆಸೋಕೆ ಅಸಮರ್ಥರ, ಬೇರೆ ಧರ್ಮದವರಿಗೆ ಯಾಕೆ ಅವಕಾಶ ಕೊಡಬೇಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದ ಸ್ಪಷ್ಟನೆ ಏನು? ಇನ್ನು ಬಿಜೆಪಿಯವರು ಈ ರೀತಿ ಆರೋಪ ಮಾಡ್ತಾ ಇದ್ರೆ ಈ ಕಡೆ ಸರ್ಕಾರ ಕೂಡ ತನ್ನ ನಿಲುವನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆ. ಬಿಜೆಪಿ ಅಮಾಯಕ ಹಿಂದೂಗಳನ್ನ ಎತ್ತಿಕಟ್ಟೋಕೆ ನಮ್ಮೇಲೆ ಈ ರೀತಿ ಪ್ರಯತ್ನ ಪಡ್ತಾ ಇದೆ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ದೇವಸ್ಥಾನಗಳ ಹುಂಡಿಗಳಲ್ಲಿ ಸಂಗ್ರಹ ಆಗೋ ಹಣವನ್ನ ಹಿಂದೂ ಧರ್ಮದ ಆಚರಣೆಗಳಿಗೇನೆ ಮಾತ್ರ ಬಳಸ್ತೀವಿ, ಈ ನಿಧಿ 2003 ಕಾಯ್ದೆ ಜಾರಿಗೆ ಬಂದಾಗಿನಿಂದ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಬಳಕೆಯಾಗ್ತಾ ಇದೆ, ಭವಿಷ್ಯದಲ್ಲೂ ಅದಕ್ಕೆ ಮಾತ್ರ ಬಳಕೆಯಾಗುತ್ತೆ, ಬೇರೆ ಯಾವುದೇ ಧರ್ಮದ ಜನರ ಅನುಕೂಲಕ್ಕೆ ಈ ದುಡ್ಡನ್ನ ಬಳಸೋದಿಲ್ಲ. ದೇವಸ್ಥಾನಗಳ ಹಣವನ್ನ ಕೇವಲ ಹಿಂದೂ ಏಳಿಗೆ ಮತ್ತು ಕಲ್ಯಾಣಕ್ಕೆ ಮಾತ್ರ ಬಳಸಬೇಕು ಅನ್ನೋ ಕಂಡೀಷನ್ ಈ ನಿಧಿಯ ನಿಬಂಧನೆಗಳಲ್ಲಿರೋದನ್ನ ಒತ್ತಿ ಹೇಳಲಾಗಿದೆ ಅಂತ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ಸಮಜಾಯಿಷಿ ಕೊಟ್ಟಿದ್ದಾರೆ. ಈ ಕಡೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ, ಕಾಯ್ದೆಯಲ್ಲಿ ಯಾವುದೇ ಹೊಸ ವಿಚಾರ ಇಲ್ಲ, 2003 ಕಾಯ್ದೆಯಲ್ಲಿ ಏನಿದೆಯೋ ಹಾಗೆ ಇದೆ. ಕೆಲವು ಧಾರ್ಮಿಕ ಪರಿಷತ್ಗೆ ತಿದ್ದುಪಡಿ ತಗೊಂಬಂದಿದ್ದೀವಿ, 10 ಲಕ್ಷದವರೆಗೆ ಆದಾಯ ಇದ್ದಲ್ಲಿ ಅದನ್ನು ಧಾರ್ಮಿಕ ಪರಿಷತ್ತಿಗೆ ಪಾವತಿಸದಂತೆ ನಾವು ಮಾಡಿದ್ದೇವೆ. ಒಟ್ಟು ಆದಾಯ 10 ಲಕ್ಷ ಮತ್ತು 1 ಕೋಟಿಗಿಂತ ಕಮ್ಮಿ ಇರೋ ದೇವಸ್ಥಾನಗಳಿಂದ ನಾವು 5% 1 ಕೋಟಿಗಿಂತ ಹೆಚ್ಚಿನ ಆದಾಯ ಇದ್ರೆ 10% ಆದಾಯ ಸಂಗ್ರಹಿಸೋಕೆ ಕಂಡೀಷನ್ಗಳನ್ನು ಮಾಡಿದ್ದೀವಿ. ಈ ಎಲ್ಲ ಮೊತ್ತ ಧಾರ್ಮಿಕ ಪರಿಷತ್ತಿಗೆ ತಲುಪುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಆದರೆ ನಮಗೆ ಮತ ಹಾಕದವರು ಹಿಂದೂ ವಿರೋಧಿಗಳ ಅಂತ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಕೌಂಟರ್ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಸಿಎಂ ಮತ್ತು ಮುಜರಾಯಿ ಸಚಿವರು ಸ್ಪಷ್ಟೀಕರಣ ಕೊಟ್ಟರೂ ಕೂಡ ಅದೇ ಅಧಿನಿಯಮದಲ್ಲಿ ಈ ಹಣದ ನಿರ್ವಹಣೆ ಬಗ್ಗೆ ಒಂದಷ್ಟು ಗೊಂದಲಕಾರಿ ಕಂಡೀಷನ್ಸ್ ಕೂಡ ಇವೆ. ಮೊದಲ ಪಾಯಿಂಟ್ನ ಎ ಕಾಲಂನಲ್ಲೇ ಹಣದ ನಿರ್ವಹಣೆ ಬಗ್ಗೆ ಹೇಳಲಾಗಿದೆ. ಬಡತನದಲ್ಲಿರುವ ಅಥವಾ ಅಗತ್ಯ ಸಂದರ್ಭದಲ್ಲಿ ಇತರೆ ಯಾವುದೇ ಧಾರ್ಮಿಕ ಸಂಸ್ಥೆಗೆ ಸಹಾಯ ನೀಡೋಕೆ ಬಳಸಿಕೊಳ್ಳಬಹುದು, ಸಹಾಯ ಕೊಡಬಹುದು ಅಂತ ಹೇಳಲಾಗಿದೆ. ಜೊತೆಗೆ ಇಲ್ಲೂ ಕೂಡ ಈ ಹಣವನ್ನು ಕಡ್ಡಾಯವಾಗಿ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ಬಳಸಬೇಕು, ಅನ್ಯ ಧರ್ಮದ ಧಾರ್ಮಿಕ ಸಂಸ್ಥೆಗಳಿಗೆ ಕೊಡಬಾರದು ಅಂತ ಸ್ಪಷ್ಟ ಉಲ್ಲೇಖ ಇಲ್ಲ. ಇದರ ಬಗ್ಗೆ ಕೂಡ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಒಟ್ಟಾರೆ ಚುನಾವಣೆ ಹೊತ್ತಲ್ಲೇ ರಾಜ್ಯ ಸರ್ಕಾರದ ಒಂದೊಂದೇ ನೀತಿಗಳು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ವಿಪಕ್ಷ ಬಿಜೆಪಿಗೆ ಹೊಸ ಹೊಸ ಅಸ್ತ್ರಗಳು ಸಿಗ್ತಾ ಇದೆ. ಅದರಲ್ಲೂ ಈ ದೇಗುಲ ತೆರಿಗೆ ವಿಚಾರದಲ್ಲಿ ಬಿಜೆಪಿ ತನ್ನ ಹಿಂದೂ ಮತಬ್ಯಾಂಕ್ಗಳನ್ನು ಮತ್ತಷ್ಟು ಭದ್ರ ಮಾಡಿಕೊಳ್ಳೋಕೆ ಡೆಫಿನೆಟ್ಲಿ ಎಫರ್ಟ್ ಹಾಕಿ ಹಾಕುತ್ತೆ. ಯಾಕಂದರೆ ಬಿಜೆಪಿಯ ಹೊರಗೆ ಮತ್ತು ಒಳಗೆ ಈ ಮುಂಚಿನಿಂದಲೂ ದೇಗುಲಗಳ ಆದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಆಕ್ಷೇಪ ಅಸಮಾಧಾನ ಇದ್ದೇ ಇದೆ. ಬರೀ ಹಿಂದೂ ಪೂಜಾ ಮಂದಿರಗಳು ದೇವಸ್ಥಾನಗಳು ಮಾತ್ರ ಯಾಕೆ ಸರ್ಕಾರದ ಕಂಟ್ರೋಲ್ನಲ್ಲಿರಬೇಕು, ಇಲ್ಲಿಂದ ಮಾತ್ರ ಯಾಕೆ ಟ್ಯಾಕ್ಸ್ ತಗೋಬೇಕು, ಯಾಕೆ ಮಸೀದಿ ಚರ್ಚ್ ಅಥವಾ ಇತರ ಧರ್ಮದ ಧಾರ್ಮಿಕ ಕೇಂದ್ರಗಳಲ್ಲಿ ನೀವು ಮುಟ್ಟಕ್ಕೆ ಹೋಗೋದಿಲ್ಲ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾನೆ ಬಂದಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಪಾರ್ಟಿ ಸರ್ಕಾರ ಬಂದರೂ ಕೂಡ ಈ ವಿಚಾರದಲ್ಲಿ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಈ ನಡುವೆ ಕಾಂಗ್ರೆಸ್ ಸರ್ಕಾರದ ಹೊಸ ತಿದ್ದುಪಡಿ 10% 5% ಟ್ಯಾಕ್ಸ್ ಅಂತ ಹೇಳ್ತಿರೋದು ದೇವಸ್ಥಾನಗಳ ಮೇಲೆ ಇಲ್ಲಿ ದೊಡ್ಡ ಪ್ರಮಾಣದ ಕೋಲಾಹಲಕ್ಕೆ ಕಾರಣ ಆಗಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಎರಡೂ ರಾಜಕೀಯ ಪಕ್ಷಗಳಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರೀತಿಯ ಅವಕಾಶಗಳನ್ನು ಮತ್ತು ಅನಾಹುತಗಳನ್ನು ಓಪನ್ ಮಾಡುತ್ತೆ ಎರಡು ಪೊಲಿಟಿಕಲ್ ಪಾರ್ಟಿಗಳಿಗೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.